चमजनयन्तदेवाः तां विश्वरूपाः पशवो वदन्ति सानो मन्द्रेशमूर्जन्दुहाना धेनुर्वागस्मानुपसुष्टुतैतु यद्वाग्वदन्त्यविचेतनानि राष्ट्रीदेवानां निषसादमन्त्रा चतस्र ऊर्जन्दुदुहे पयागुंसि क्वस्विदस्याः परमञ्जगाम अनन्तामन्तादधिनिर्मितां महीं यस्यां देवा अदधुर्भोजनानि एका अक्षरां द्विपदागुं षट्पदाञ्च वाचं देवा उपजीवन्ति विश्वे वाचं देवा उपजीवन्ति विश्वे वाचं गंधर्वाः पशवो मनुष्याः वाचीमा विश्वा भुवनान्यर्पिता सा नोहवञ्जुषतामिन्द्रपत्नी वागक्षरं प्रथमचारुतस्य वेदानां मातामृतस्य नाभिः सा नो जुषाणोपयज्ञमागात् अवन्ते देवी सुहवा मेघस्तु या मृषजो मन्तकृतो मनीषिणः अन्वैच्छं देवास्तपसाश्रमेण तां देवीं वाचगुं हविषा यजामहे सा नो दधातु सुकृतस्य लोके चत्वारि वाक्परिमिता पदानि तानि विदुर्ब्राह्मणा ये मनीषिणः गुहात्रीणि निहितानेऽङ्गयन्ति तुरीयं वाचो मनुष्या वदन्ति ॐ शान्तिश्शान्तिश्शान्तिः। अन्तरायतिमिरोपशान्तये शान्तपावनमचिन्त्य वैभवम् तन्नरं वपुषि कुञ्जरं मुखे मन्महे किमपि तुन्दिलं महः शरणं करवाणि शर्मदन्ते चरणं वाणि चराचरोपजीव्यं करुणामसृणैः कटाक्षपातैः कुरु मामम्ब कृतार्थसार्थवाहम्। सतात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। गणेशशारदागुरुभ्यो नमः। राष्ट्रद समस्त बंधुगळल्लि विज्ञापनापूर्वकवागि ನಮ್ಮ ರಾಷ್ಟ್ರದ ಮಹಾಕವಿಯಾದ ಕಾಳಿದಾಸನ ರಘುವಂಶ ಮಹಾಕಾವ್ಯವನ್ನು ಸಮಸ್ತ ಜನತೆಯ ಮುಂದೆ ಅದರ ವಿಶೇಷತೆಗಳನ್ನು ಸೇರಿಸ್ತಾ ಇಡಬೇಕೆಂಬ ಒಂದು ಪ್ರೇರಣೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಭರತಭೂಮಿ ಅನೇಕ ವಿಶೇಷಗಳನ್ನು ಹೊಂದಿದೆ. ಅದರಲ್ಲಿ ಸಂಸ್ಕೃತ ಭಾಷೆಯು ಒಂದು ಅತ್ಯಂತ ವಿಶೇಷವಾದ ಸಂಗತಿಯೇ ಸರಿ. ಆ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂತಹ ರಾಮಾಯಣ ಮಹಾಭಾರತಗಳು ರಾಷ್ಟ್ರದ ಧ್ರುವನಕ್ಷತ್ರಗಳಂತೆ ಇವೆ. ಆ ರಾಮಾಯಣ ಮಹಾಭಾರತದಲ್ಲಿ ಬಂದಿರುವ ವಿಷಯಗಳನ್ನು ಅವಲಂಬಿಸಿ ಅನೇಕ ಮಹಾಕವಿಗಳು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಆ ಮಹಾಕಾವ್ಯಗಳಲ್ಲಿ ಕಾಳಿದಾಸ ಮಹಾಕವಿ ರಚನೆ ಮಾಡಿರ್ತಕ್ಕಂತಹ ರಘುವಂಶ ಮಹಾಕಾವ್ಯ, ಕುಮಾರ ಸಂಭವ ಮಹಾಕಾವ್ಯ,
ಇದು ಪ್ರಧಾನವಾದದ್ದು ಆ ಎರಡು ಕಾವ್ಯಗಳಲ್ಲಿ ರಘುವಂಶ ಮಹಾಕಾವ್ಯವು ಮಹಾರಾಜ ದಿಲೀಪನಿಂದ ಹಿಡಿದು ಅಗ್ನಿವರ್ಣನವರೆಗೆ 29 ರಾಜರ ವರ್ಣನೆಯನ್ನು ಒಳಗೊಂಡಿದೆ ಆ ಮಹಾಕಾವ್ಯವನ್ನ ಕಾಳಿದಾಸನು ರಚನೆ ಮಾಡುವಾಗ ಅವನ ಮನಸ್ಸಿನಲ್ಲಿ ಇದ್ದಂತ ಹಿನ್ನೆಲೆಯನ್ನು ನಾವು ನೋಡಿದರೆ ನಮ್ಮ ರಾಷ್ಟ್ರದ ಮೂಲವಾಗಿರತಕ್ಕಂತ ಸಾಂಸ್ಕೃತಿಕ ಮೌಲ್ಯಗಳನ್ನು ಜನರಿಗೆ ತಿಳಿಸಬೇಕು ಎಂಬುದು ಕಾಳಿದಾಸನ ಒಂದು ಪ್ರಧಾನವಾದ ಉದ್ದೇಶ ಅಂತ ಕಾಣಿಸುತ್ತದೆ ಹಾಗಾಗಿ ಕಾಳಿದಾಸನು ಕೇವಲ ರಾಜ್ಯಭಾರ ಕ್ರಮವನ್ನು ಮಾತ್ರ ವರ್ಣನೆ ಮಾಡದೆ ನಾಲ್ಕು ಅಂಶಗಳನ್ನು ಇಟ್ಟುಕೊಂಡು ಮಹಾಕಾವ್ಯನ ರಚನೆ ಮಾಡಿದ್ದಾನೆ ಎಂಬುದಾಗಿ ನಾವು ಒಂದು ಅಭಿಪ್ರಾಯಕ್ಕೆ ಬರಬಹುದಾಗಿದೆ ಅದರಲ್ಲಿ ಮೊಟ್ಟಮೊದಲನೆಯದು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಪರಿಚಯ ಮಾಡಿಸತಕ್ಕಂತದ್ದು ಎರಡನೆಯದು ಮನುಷ್ಯನಿಗಾಗಿಯೇ ಇರತಕ್ಕಂತ ವಾಕ್ ಮತ್ತು ವರ್ತನೆ ಮನುಷ್ಯನ ವಾಕ್ ಹೇಗಿರಬೇಕು ಮಾತು ಹೇಗಿರಬೇಕು ಮನುಷ್ಯನ ವರ್ತನೆ ಹೇಗಿರಬೇಕು ಅಂತಕಂತದ್ದು ಎರಡನೇ ದೃಷ್ಟಿ ಇದೆ ಮೂರನೇ ದೃಷ್ಟಿ ಈ ಮಹಾಕಾವ್ಯದಲ್ಲಿ ಬರತಕ್ಕಂತ ಚಕ್ರವರ್ತಿಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳು ಏನು ಸದ್ಗುಣಗಳನ್ನು ಹೊಂದಿದಾರೋ ಆ ಸದ್ಗುಣಗಳನ್ನು ಮನುಷ್ಯನಾದವನು ಅಳವಡಿಸಿಕೊಳ್ಳುವ ಬಗ್ಗೆ ಹೇಗೆ ಎಂಬುದನ್ನು ತಿಳಿಸತಕ್ಕಂತದ್ದು ಅವನ ಮೂರನೇ ಉದ್ದೇಶ ಮತ್ತು ಆ ನಾಲ್ಕನೇ ಉದ್ದೇಶ ಒಂದು ಸಂಸ್ಕೃತ ಮಹಾಕಾವ್ಯ ಹೇಗಿರಬೇಕು ಅದರಲ್ಲಿ ಎಷ್ಟು ವರ್ಣನೆಗಳಿರಬೇಕು ವರ್ಣನೆ ಎಂಬುದು ಯಾವ ಯಾವ ರೀತಿಯಲ್ಲಿ ಇರಬೇಕು ಎಂಬುದು ಕೂಡ ಅವನ ಉದ್ದೇಶವಿದೆ ಈ ನಾಲ್ಕು ಉದ್ದೇಶಗಳಲ್ಲಿ ಅತ್ಯಂತ ಸಫಲನಾಗಿರತಕ್ಕಂತವನು ಮಹಾಕವಿ ಕಾಳಿದಾಸ ಹಾಗಾಗಿ ಮಹಾಕವಿ ಕಾಳಿದಾಸನನ್ನ ಪರಿಚಯ ಮಾಡುವಾಗ ನಮ್ಮ ಪ್ರಾಚೀನರು ಒಂದು ಉತ್ತಮ ಶ್ಲೋಕವನ್ನು ಹೇಳಿದ್ದಾರೆ ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ ಎಂಬ ಶ್ಲೋಕವನ್ನು ಹೇಳಿದ್ದಾರೆ ನಮ್ಮ ಕೈನಲ್ಲಿ ಕಿರುಬೆರಳಿನ ಪಕ್ಕದ ಬೆರಳಿಗೆ ಅನಾಮಿಕಾ ಎಂಬುದಾಗಿ ಹೆಸರು ಆ ಬೆರಳಿಗೆ ಕಿರುಬೆರಳ ಪಕ್ಕದ ಬೆರಳಿಗೆ ಅನಾಮಿಕಾ ಎಂಬ ಹೆಸರು ಯಾತಕ್ಕಾಗಿ ಬಂದಿದೆ ಎಂಬುದನ್ನು ಈ ಶ್ಲೋಕದಲ್ಲಿ ಸ್ವಾರಸ್ಯವಾಗಿ ಹೇಳಿದ್ದಾರೆ ಬಹಳ ಪ್ರಾಚೀನ ಕಾಲದಲ್ಲಿ ಮಹಾಕವಿಗಳು ಯಾರು ಎಂಬುದಾಗಿ ಲೆಕ್ಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ ಪ್ರಾರಂಭ ಮಾಡುವಾಗ ಮೊಟ್ಟ ಮೊದಲು ಹೇಳಿದ್ದು ಕಾಳಿದಾಸನ ಹೆಸರು ಕಾಳಿದಾಸನ ಹೆಸರನ್ನು ಹೇಳಿದ ಕೂಡಲೇ ಕಿರುಬೆರಳನ್ನು ಮಡಚಿದರು ಆಮೇಲೆ ಕಾಳಿದಾಸನಿಗೆ ಸಮಾನನಾಗಿರತಕ್ಕಂತಹ ಕವಿಗಳು ಯಾರು ಎಂಬ ವಿಚಾರ ಮಾಡುವಾಗ ಕಾಳಿದಾಸನಿಗೆ ಸಮಾನರಾಗಿರತಕ್ಕಂತಹ ಕವಿಗಳೇ ಇಲ್ಲದ ಕಾರಣ ಆ ಬೆರಳಿಗೆ ಕಿರುಬೆರಳದ ಪಕ್ಕದ ಬೆರಳಿಗೆ ಅನಾಮಿಕ ಎಂಬುದಾಗಿ ಹೆಸರು ಬಂತು ಅಂದರೆ ಕಾಳಿದಾಸನಿಗೆ ಸಮಾನನಾಗಿರತಕ್ಕಂತಹ ಕವಿಗಳು ಯಾರೂ ಇಲ್ಲ ಎಂಬುದು ಈ ಶ್ಲೋಕದ ತಾತ್ಪರ್ಯ ಇದೊಂದೇ ಶ್ಲೋಕ ಸಾಕು ನಮಗೆ ಕಾಳಿದಾಸನಿಗೆ ಎಂಥ ವೈಭವೋಪೇತನಾಗಿರ್ತಕ್ಕಂತಹ ಕವಿ ಇದ್ದಾನೆ ಎಂಬುದಾಗಿ ಹೀಗೆ ಮಹಾಕವಿ ಕಾಳಿದಾಸನು ಕಾಳಿಯ ಉಪಾಸನೆಯನ್ನು ಮಾಡಿ ಆ ಉಪಾಸನೆಯ ಮೂಲಕವಾಗಿ ಈ ದಿವ್ಯವೂ ಭವ್ಯವೂ ಮಹೋನ್ನತವೂ ಆಗಿರತಕ್ಕಂತಹ ಈ ರಘುವಂಶ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಈ ರಘುವಂಶ ಮಹಾಕಾವ್ಯವನ್ನು ಪರಿಚಯ ಮಾಡಲಿಕ್ಕೆ ಎರಡು ಮಾರ್ಗವನ್ನು ಆಶ್ರಯಿಸಿಕೊಂಡಿದ್ದೇವೆ ಒಂದು ಸಂಕ್ಷಿಪ್ತ ಮಾರ್ಗ ಮತ್ತೊಂದು ವಿಸ್ತೃತವಾದ ಮಾರ್ಗ ಸಂಸ್ಕೃತ ಭಾಷೆಯಲ್ಲಿ ಒಂದು ವಾಕ್ಯವಿದೆ ಇಷ್ಟಂ ಹಿ ವಿದುಷಾಂ ಲೋಕೆ ಸಮಾಸವ್ಯಾಸಧಾರಣಂ ಅತಿ ಪ್ರಾಚೀನ ಕಾಲದಿಂದಲೂ ಕೂಡ ಯಾವುದೇ ವಿಷಯವನ್ನು ತಿಳಿಸುವಾಗ ಸಂಕ್ಷಿಪ್ತವಾಗಿಯೂ ವಿಸ್ತೃತವಾಗಿಯೂ ತಿಳಿಸಬೇಕು ಎಂಬುದಾಗಿ ಬಯಸ್ತಾ ಇದ್ದರಂತೆ ಹಾಗೆ ಈ ಯೋಜನೆಯಲ್ಲಿಯೂ ಕೂಡ ಈ ರಘುವಂಶ ಮಹಾಕಾವ್ಯವನ್ನು ಸಂಕ್ಷಿಪ್ತವಾಗಿಯೂ ವಿಸ್ತೃತವಾಗಿಯೂ ತಿಳಿಸಬೇಕು ಅಂತಕ್ಕಂಥ ಒಂದು ಹಂಬಲ ನಮ್ಮದಾಗಿದೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಈ ಮಹಾಕಾವ್ಯವನ್ನು ಪರಿಚಯ ಮಾಡಿಸಬೇಕು ಎಂಬ ದೃಷ್ಟಿಯಿಂದ ಈ ಉಪಕ್ರಮ ಆರಂಭ ಆಗಿದೆ ಈ ಮಹಾಕಾವ್ಯದ ಒಂದು ಆರಂಭವೇ ಒಂದು ಸೊಗಸು ಮೊಟ್ಟ ಮೊದಲು ಕಾಳಿದಾಸನು ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ
ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ ಎಂಬ ಶ್ಲೋಕವನ್ನು ಹೇಳಿದಾನೆ. ಜಗತ್ತಿನ ತಾಯಿ ತಂದೆಯರಾದಂಥ ಪಾರ್ವತೀ ಪರಮೇಶ್ವರಿಗೆ ನಮಸ್ಕಾರ ಮಾಡಿ ಈ ಕಾವ್ಯವನ್ನು ಪ್ರಾರಂಭ ಮಾಡಿದಾನೆ. ಆ ಪಾರ್ವತೀ ಪರಮೇಶ್ವರರು ಹೇಗಿದ್ದರು ಎಂಬುದಕ್ಕೆ ಒಂದು ಉಪಮಾನವನ್ನು ಕೊಟ್ಟಿದ್ದಾನೆ. ಅಂತಹ ಉಪಮಾನವನ್ನು ಬೇರೆ ಯಾವ ಕವಿಯೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ವಾಗರ್ಥಾವಿವ ಸಂಪೃಕ್ತೌ, ಮಾತು ಮತ್ತು ಅರ್ಥ ಎಂಬುದು ಎಷ್ಟರ ಮಟ್ಟಿಗೆ ಬೆರೆತಿದೆಯೋ ಹಾಗೆ ಪಾರ್ವತೀ ಪರಮೇಶ್ವರರು ಅರ್ಧನಾರೀಶ್ವರ ರೂಪದಲ್ಲಿ ಬೆರೆತಿದ್ದಾರೆ ಅಂತ ಅರ್ಥ. ಅದರಲ್ಲಿ ವಾಕ್ ಎಂಬ ಶಬ್ದ ಸ್ತ್ರೀಲಿಂಗ, ಅರ್ಥ ಎಂಬ ಶಬ್ದ ಪುಲ್ಲಿಂಗ. ವಾಕ್ ಮತ್ತು ಅರ್ಥಗಳಂತೆ ಬೆರೆತಿರೋರು ಪಾರ್ವತೀ ಪರಮೇಶ್ವರರು ಅಂತ ಹೇಳ್ತಾನೆ. ಅಂದರೆ ಮಾತಿನಿಂದ ಅರ್ಥವನ್ನು ಬೇರ್ಪಡಿಸ್ಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಅರ್ಥದಿಂದ ಮಾತನ್ನು ಬೇರ್ಪಡಿಸ್ಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಅಷ್ಟರ ಮಟ್ಟಿಗೆ ಬೆರೆತಿರ್ತಕ್ಕಂಥವರು ಅರ್ಧನಾರೀಶ್ವರರಾದಂಥ ಪಾರ್ವತೀ ಪರಮೇಶ್ವರರು. ಅಷ್ಟೇ ಅಲ್ಲ, ಪಾರ್ವತೀ ಪರಮೇಶ್ವರರು ಶಬ್ದ ಮತ್ತು ಅರ್ಥಕ್ಕೆ ಅಧಿದೇವತೆ ಎಂಬುದಾಗಿ ಉಪಾಸ್ಯರು. ಹಾಗಾಗಿ ಶಬ್ದಾರ್ಥಗಳ ಸಿದ್ಧಿ ಆಗಬೇಕು ಅಂತಕ್ಕಂಥವನು ಅರ್ಧನಾರೀಶ್ವರ ರೂಪದಲ್ಲಿರ್ತಕ್ಕಂಥ ಪಾರ್ವತೀ ಪರಮೇಶ್ವರರನ್ನು ಉಪಾಸನೆ ಮಾಡಬೇಕು ಎಂಬುದು ಈ ಮಾತಿನ ತಾತ್ಪರ್ಯ. ಹಾಗಾಗಿ ಇಡೀ ಜಗತ್ತನ್ನೇ ಶಬ್ದ ಅರ್ಥ ಎಂಬುದಾಗಿ ವಿಭಾಗ ಮಾಡಿ ದಾರ್ಶನಿಕರು ಹೇಳಿದ್ದಾರೆ. ಆ ವಿಭಾಗವೂ ಕೂಡ ಎಂತಹ ವಿಭಾಗ ಅಂದರೆ ಪ್ರತ್ಯೇಕ ಪಡಿಸಬಹುದಾದ ವಿಭಾಗವಲ್ಲ, ಪ್ರತ್ಯೇಕ ಪಡಿಸಲಾಗದ ವಿಭಾಗ. ಅಂತಹ ಪಾರ್ವತೀ ಪರಮೇಶ್ವರರ ಉಪಾಸನೆಯನ್ನು ಮಾಡಿದಾಗ ಶಬ್ದಾರ್ಥಗಳು ಒಲಿದು ಬರುತ್ತದೆ ಎಂಬುದಾಗಿ ಕಾಳಿದಾಸನು ವಾಗರ್ಥಾವಿವ ಸಂಪೃಕ್ತೌ ಎಂಬ ಶಬ್ದವನ್ನು ಹೇಳಿದನು. ಸಂಪೃಕ್ತೌ ಎಂಬ ಮಾತಿಗೆ ಸಂಸ್ಕೃತದಲ್ಲಿ ಸಮ್ಯಕ್ ಪೃಕ್ತೌ ಎಂಬುದಾಗಿ ಬಿಡಿಸ್ತಾರೆ. ಅತ್ಯಂತ ಚೆನ್ನಾಗಿ ಬೆರೆತಿರೋರು ಅಂತ ಅರ್ಥ. ಇದು ಹೇಗೆ ಅಂದರೆ ಹಾಲು ಮತ್ತು ನೀರಿನಲ್ಲಿ ಬೆರೆತಂತೆ ಅಂತ ನಾವು ಹೇಳಬಹುದು. ಅಷ್ಟರ ಮಟ್ಟಿಗೆ ಐಕ್ಯ. ಯಾತಕ್ಕಾಗಿ ಪಾರ್ವತೀ ಪರಮೇಶ್ವರರ ಸ್ತುತಿ ಅಂತ ಕೇಳುವಾಗ ವಾಗರ್ಥ ಪ್ರತಿಪತ್ತಯೇ ಅಂತ ಹೇಳಿದಾನು. ಮಾತು ಮತ್ತು ಅರ್ಥದ ವಿಷಯದಲ್ಲಿ ನಿಶ್ಚಯವನ್ನು ಪಡೀಲಿಕ್ಕೋಸ್ಕರವಾಗಿ ಅಂತ. ಪ್ರತಿಪತ್ತಿ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಿಶ್ಚಯ ಅಂತ ಅರ್ಥ. ನಮಗೆ ಶಬ್ದ ನಿಶ್ಚಯವಿರುತ್ತೆ, ಅರ್ಥ ನಿಶ್ಚಯ ಇರೋದಿಲ್ಲ. ಅರ್ಥ ನಿಶ್ಚಯ ಇರುತ್ತೆ, ಶಬ್ದದ ನಿಶ್ಚಯ ಇರೋದಿಲ್ಲ. ಶಬ್ದಾರ್ಥ ಎರಡರ ನಿಶ್ಚಯ ಆಗಬೇಕು ಅಂತಾದಾಗ ಪಾರ್ವತೀ ಪರಮೇಶ್ವರ ಉಪಾಸನೆ ಮಾಡಬೇಕು ಅಂತ ಅರ್ಥ. ನಾವು ಅನೇಕ ಬಾರಿ ಶಬ್ದಗಳನ್ನು ಹೇಳುವಾಗ ಅರ್ಥ ನಿರ್ಣಯ ಇರೋದಿಲ್ಲ, ಅರ್ಥ ಗೊತ್ತಿರ್ತದೆ ಶಬ್ದ ತೋರೋದಿಲ್ಲ. ಹೀಗೆ ಶಬ್ದಾರ್ಥಗಳ ನಿಶ್ಚಯವಾಗಬೇಕು ಎಂಬುದಕ್ಕೋಸ್ಕರವಾಗಿ ಪಾರ್ವತೀ ಪರಮೇಶ್ವರರನ್ನು ನಮಸ್ಕರಿಸಿ ಕಾಳಿದಾಸನು ಈ ಮಹಾಕಾವ್ಯವನ್ನು ಪ್ರಾರಂಭ ಮಾಡಿದ್ದಾನೆ. ಮಹಾಕವಿಯು ದಿಲೀಪನೇ ಮುಂತಾದಂತಹ ರಾಜರನ್ನು ವರ್ಣಿಸುವಾಗ ತನಗೆ ಆ ಸಾಮರ್ಥ್ಯವಿದೆಯೇ ಎಂಬುದಾಗಿ ಒಂದು ವಿನಯವನ್ನು ಪ್ರದರ್ಶನ ಮಾಡ್ತಾನೆ. ತುಂಬ ಪ್ರಾಜ್ಞರಾಗಿರ್ತಕ್ಕಂಥವ್ರು ತುಂಬ ವಿನೀತರಾಗಿರ್ತಾರೆ. ಆದ್ದರಿಂದ ಕವಿ ಹೇಳ್ತಾನೆ, ಮಂದಃ ಕವೀಶಃ ಪ್ರಾರ್ಥಿ ಗಮಿಷ್ಯಾಮ್ಯುಪಹಾಸ್ಯತಾಂ ಪ್ರಾಂಶುಲಭ್ಯೇ ಫಲೇ ಲೋಭಾತ್ ಉದ್ಬಾಹುರಿವ ವಾಮನಃ. ನಾನು ಬಹಳ ಮಂದನಿದ್ದೇನೆ, ದಡ್ಡನಿದ್ದೇನೆ, ಆದರೆ ಕವಿಗಳಿಗೆ ಸಿಗತಕ್ಕಂಥ ಕೀರ್ತಿ ನಂಗೆ ಸಿಗಬೇಕು ಅಂತ ನಂಗೊಂದು ಬಯಕೆ ಇದೆ. ಬಯಕೆ ಅನ್ನೋದಕ್ಕಿಂತಲೂ ಚಪಲವಿದೆ ನನಗೆ ಅಂತ ಹೇಳ್ತಾನೆ. ಬಹುಶಃ ಅಹಂ ಉಪಹಾಸ್ಯತಾಂ ಗಮಿಷ್ಯಾಮಿ, ಎಲ್ಲರೂ ನನ್ನನ್ನು ಹಾಸ್ಯ ಮಾಡ್ತಾರೆ ಅಂತ ಕಾಣುತ್ತೆ. ಈ ಕಾಳಿದಾಸ ಯಾಕೆ ಈ ಪ್ರಯತ್ನ ಮಾಡ್ತಾನಪ್ಪ ಅಂತ ಹಾಸ್ಯ ಮಾಡ್ತಾರೆ ಅಂತ ಕಾಣಿಸ್ತದೆ ಅಂತ ವಿನಯವನ್ನು ಪ್ರದರ್ಶನ ಮಾಡ್ತಾನೆ ಮಹಾಕವಿ ಕಾಳಿದಾಸ. ಅದಕ್ಕೊಂದು ಉಪಮಾನ ಕೊಟ್ಟಿದ್ದಾನೆ ನಮಗೆ ಮನಸ್ಸಿಗೆ ಬರತಕ್ಕಂತಹ ಉಪಮಾನ. ಒಂದು ಮರವಿದೆ, ಮರದಲ್ಲಿ ಹಣ್ಣು ಬಿಟ್ಟಿದೆ, ಹಣ್ಣು ಬಹಳ ಎತ್ತರದಲ್ಲಿ ಬಿಟ್ಟಿದೆ. ಒಬ್ಬ ಕುಳ್ಳ ಆ ಹಣ್ಣನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಜಿಗಿತಾ ಇದ್ದಾನೆ. ಆ ಕುಳ್ಳನು ಎತ್ತರದಲ್ಲಿರ್ತಕ್ಕಂಥ ಹಣ್ಣನ್ನು ಪಡೀಲಿಕ್ಕೆ ಜಿಗಿದ್ರೆ ಹೇಗಾಗ್ತದೋ, ಪ್ರಾಂಶುಲಭ್ಯೇ ಫಲೇ ಲೋಭಾತ್ ಉದ್ಬಾಹುರಿವ ವಾಮನಃ, ಕೈಯನ್ನು ಎತ್ತಾ ಇದ್ದಾನೆ ಮೇಲಕ್ಕೆ, ಏನು ಕೈ ಎತ್ತಿದ್ರು ಕೂಡ ಹಣ್ಣು ಸಿಗ್ತಾ ಇಲ್ಲ, ಹಾಗೆ ನನ್ನ ಪ್ರಯತ್ನ ಆಗಿದೆ ಎಂಬುದಾಗಿ ಒಂದು ಉಪಮಾನ ಕೊಟ್ಟಿದ್ದಾನೆ. ಈ ಉಪಮಾನದ ಧ್ವನಿತಾರ್ಥ ಏನಂದರೆ ಅಂತಹ ಮಹಾಕವಿಯಾಗಿರ್ತಕ್ಕಂಥವನು ಕೂಡ ತಾನು ಸಮರ್ಥನಲ್ಲ ಎಂಬ ವಿನಯ ಪ್ರದರ್ಶನ ಮಾಡ್ತಾನೆ ಅಂದರೆ ಇದರಿಂದ ಒಂದು ಸಂದೇಶವಿದೆ. ಎಷ್ಟೆಷ್ಟು ನಮ್ಮಲ್ಲಿ ಪ್ರಾಜ್ಞತೆ ಬೆಳೀತಾ ಹೋಗ್ತದೋ
ಅಷ್ಟಷ್ಟು ವಿನೀತತೆ ಬೆಳಿತಾ ಹೋಗಬೇಕು ಎಂಬುದು ಈ ಶ್ಲೋಕದ ಸಾರಾಂಶವಾಗಿದೆ ಹಾಗೆ ಮುಂದೆ ಬರೆದು ರಘುಣಾಮನ್ವಯಂ ವಕ್ಷ್ಯೆ ತನುವಾಗ್ ವಿಭವೋಪಿ ಸನ್ ತದ್ಗುಣೈಃ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತಃ ಹಾಗಾದರೆ ಯಾಕೆ ಈ ಪ್ರಯತ್ನ ಸಾಮರ್ಥ್ಯವಿಲ್ಲದೇ ಇದ್ದ ಮೇಲೆ ಯಾತಕ್ಕೆ ಈ ಪ್ರಯತ್ನ ಈ ಮಹಾಕಾವ್ಯ ಮಾಡತಕ್ಕಂತಹ ಪ್ರಯತ್ನ ಯಾಕೆ ಅಂತ ಕೇಳುವಾಗ ಅದಕ್ಕೆ ನನ್ನಲ್ಲಿ ಆ ಸಾಮರ್ಥ್ಯವಿಲ್ಲದೇ ಇದ್ದರೂ ಕೂಡ ನಾನು ಈ ರಘುವಂಶದ ರಾಜರನ್ನು ಯಾತಕ್ಕಾಗಿ ವರ್ಣನೆ ಮಾಡ್ತಾ ಇದ್ದೇನೆಂದರೆ ತದ್ಗುಣೈಃ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತಃ ಆ ರಘುವಂಶ ಮಹಾರಾಜರ ಎಲ್ಲ ಸದ್ಗುಣಗಳು ಕೂಡ ನನ್ನ ಕಿವಿಯ ಬಳಿ ಬಂದು ನೀನು ಇದನ್ನು ತಿಳಿಸು ಎಂಬುದಾಗಿ ಪ್ರೇರಣೆ ಕೊಡ್ತಾ ಇವೆ ಹಾಗಾಗಿ ಎಲ್ಲ ಮಹಾರಾಜರ ಗುಣವನ್ನು ಕೂಡ ನಾನು ತಿಳಿಸಬೇಕಾಗಿದೆ ತದ್ಗುಣೈಃ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತಃ ಅದಕ್ಕೋಸ್ಕರವಾಗಿ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಹೇಳಿ ರಘುವಂಶದ ಪ್ರಾರಂಭವನ್ನು ಹೇಳ್ತಾನೆ ಪ್ರಾರಂಭದಲ್ಲಿ ಸೂರ್ಯನ ಮಗನಾದಂಥ ಮನು ಅವನು ಮೊಟ್ಟ ಮೊದಲನೆಯ ರಾಜ ಆ ವಂಶದಲ್ಲಿ ಜನಿಸಿದವನು ತದನ್ವಯೇ ಶುದ್ಧಿಮತಿ ಪ್ರಸೂತ ಶುದ್ಧಿಮತ್ತರ ದಿಲೀಪಗಿತಿ ರಾಜೇಂದು ಇಂದು ಕ್ಷೀರನಿಧಾವಿವ ವೈವಸ್ವತನ ಮಗನಾದಂಥ ಮನುವೆಂಬ ರಾಜನ ವಂಶದಲ್ಲಿ ಜನಿಸಿದವನು ದಿಲೀಪ ಹೇಗೆ ಅದಕ್ಕೆ ಉಪಮಾನ ಕೊಟ್ಟಿದ್ದಾನೆ ಇಂದು ಕ್ಷೀರನಿಧಾವಿವ ಹಾಲಿನ ಸಮುದ್ರದಲ್ಲಿ ಚಂದ್ರ ಹೇಗೆ ಉದಿಸಿ ಬಂದೇ ಇರ್ತದೋ ಹಾಗೆ ಆ ವಂಶದಲ್ಲಿ ದಿಲೀಪ ಅಂತಕ್ಕಂಥ ಚಕ್ರವರ್ತಿ ಜನಿಸಿ ಬಂದಿದ್ದಾನೆ ಅಂತ ಹೇಳ್ತಾನೆ ಇದರಲ್ಲೂ ಕೂಡ ಇಂದು ಕ್ಷೀರನಿಧಾವಿವ ಅಂತ ಹೇಳಿದ್ದಾನೆ ಸಮುದ್ರದಲ್ಲಿ ಜನಿಸಿರ್ತಕ್ಕಂತಹ ಚಂದ್ರ ಸಮುದ್ರದಲ್ಲಿ ಅನೇಕ ಪದಾರ್ಥಗಳು ಬಂದುವು ಎಂಬುದಾಗಿ ಕ್ಷೀರಸಾಗರ ಮಠದಿಂದ ಗೊತ್ತಾಗ್ತದೆ ಅದರಲ್ಲಿ ಚಂದ್ರನು ಪ್ರಧಾನನಾದವನು ಯಾಕೆ ಅಂದರೆ ಚಂದ್ರ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಚದಿ ಆಹ್ಲಾದೆ ಎಂಬ ಧಾತುವಿನಿಂದ ಹುಟ್ಟಿದ್ದದು ಯಾರನ್ನು ನೋಡುವುದರಿಂದ ಮನಸ್ಸಿಗೆ ಸಂತೋಷ ಉಂಟಾಗ್ತದೋ ಅವನಿಗೆ ಚಂದ್ರ ಅಂತ ಹೆಸರು ಆ ಚಂದ್ರವನ್ನು ಯಾಕೆ ಉಪಮಾನ ಕೊಟ್ಟಿದ್ದಾನೆಂದರೆ ದಿಲೀಪದನ್ನು ನೋಡುವಾಗ ಅಷ್ಟರಮಟ್ಟಿಗೆ ಎಲ್ಲರಿಗೂ ಆಹ್ಲಾದ ಆಗ್ತಾ ಇತ್ತು ಎಂಬುದನ್ನು ತಿಳಿಸಬೇಕು ಎಂಬುದಕ್ಕೋಸ್ಕರ ಇಂದು ಕ್ಷೀರನಿಧಾವಿವ ಎಂಬುದಾಗಿ ಹೇಳಿದ ಹಾಗೆಯೇ ಅದನ್ನು ಮುಂದುವರೆಸ್ತಾ ಆ ದಿಲೀಪ ಚಕ್ರವರ್ತಿ ಹೇಗಿದ್ದಾನೆ ಅಂತ ಕೇಳುವಾಗ ದಿಲೀಪ ಚಕ್ರವರ್ತಿಯಿಂದ ವರ್ಣನೆ ಮಾಡ್ತಾರೆ ರೂಢೋರಸ್ಕೋ ವೃಷಸ್ಕಂಧ ಶಾಲಪ್ರಾಂಶುರ್ಮಹಾಭುಜ ಆತ್ಮಕರ್ಮ ಕ್ಷಮಂ ದೇಹಂ ಕ್ಷತ್ರೋಧರ್ಮ ಇವ ಆಶ್ರಿತ ಒಬ್ಬ ಚಕ್ರವರ್ತಿಯನ್ನು ಹೇಗೆ ವರ್ಣಿಸಬಹುದು ಎಂಬುದು ಈ ಶ್ಲೋಕದ ವೈಶಿಷ್ಟ್ಯ ದಿಲೀಪ ಚಕ್ರವರ್ತಿ ಹೇಗಿದ್ದ ಅಂದರೆ ವಿಶಾಲವಾಗಿರ್ತಕ್ಕಂಥ ಎದೆವುಳ್ಳವನು ವೃಷಸ್ಕಂಧ ವೃಷಭದಂತಹ ಭುಜವುಳ್ಳವನು ಶಾಲಪ್ರಾಂಶು ಸಾಲವೃಕ್ಷ ಅಂತ ಎತ್ತರವಾಗಿರ್ತಕ್ಕಂಥವನು ಮಹಾಭುಜ ದೊಡ್ಡದಾದಂತಹ ತೋಳುಳ್ಳವನು ನಮ್ಮ ಪರಂಪರೆಯಲ್ಲಿ ವೀರನಾಗಿರ್ತಕ್ಕಂಥವನು ಚಕ್ರವರ್ತಿ ಹೇಗಿರಬೇಕು ಅಂತ ಒಂದು ಲಕ್ಷಣ ಇದೆ ಅದಕ್ಕೆ ಅಂಗಶಾಸ್ತ್ರ ಅಂತ ಹೇಳ್ತಾರೆ ಆ ಶಾಸ್ತ್ರದ ಪ್ರಕಾರವಾಗಿ ಯಾವ ಯಾವ ಅವಯವ ಹೇಗಿರಬೇಕೋ ಹಾಗೆ ಇದನ್ನು ವರ್ಣನೆ ಮಾಡಿದ್ದಾನೆ ಕಾಳಿದಾಸ ಇದರ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀಮದ್ ರಾಮನು ಶ್ರೀರಾಮನು ಹೇಗಿದ್ದ ಅಂತ ವರ್ಣನೆ ಬರ್ತದೆ ಸೀತಾಮಾತೆಗೆ ಆಂಜನೇಯನು ಅದನ್ನು ಹೇಳಿದ್ದಾನೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕಾಳಿದಾಸನು ದಿಲೀಪನು ಈ ರೀತಿ ಇದ್ದ ಅಂತ ವರ್ಣನೆ ಮಾಡಿದ್ದಾನೆ ಮುಂದಿನ ಉತ್ತರಾರ್ಧವಂತೂ ಆತ್ಮಕರ್ಮ ಕ್ಷಮಂ ದೇಹಂ ಕ್ಷತ್ರೋ ಧರ್ಮ ಜೀವಾಶ್ರಿತ ಕ್ಷತ್ರಿಯ ಧರ್ಮ ಅಂತ ಒಂದು ಯಾವುದಿದೆಯೋ ಅದು ಒಂದು ವೇಳೆ ತಾನು ತನ್ನ ಸ್ವರೂಪವನ್ನು ಪ್ರಕಟಪಡಿಸಲಿಕ್ಕೆ ಒಂದು ದೇಹ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಆ ದೇಹ ಹೇಗಿರಬಹುದು ಹಾಗಿತ್ತು ಅಂತ ಹೇಳ್ತಾನೆ ದಿಲೀಪನನ್ನು ಆತ್ಮಕರ್ಮ ಕ್ಷಮಂ ದೇಹಂ ಕ್ಷತ್ರೋಧರ್ಮ ಇವ ಆಶ್ರಿತ ಕ್ಷತ್ರಿಯನು ಹೇಗಿದ್ದಾನೆ ಎಂಬುದನ್ನು ಎಷ್ಟೆಷ್ಟು ರೀತಿಯಲ್ಲಿ ವರ್ಣನೆ ಮಾಡಿದರೂ ಕೂಡ ಇಷ್ಟು ಸೊಗಸಾದ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದು ಕಾಳಿದಾಸನ ಒಂದು ವೈಶಿಷ್ಟ್ಯ
ಕ್ಷತ್ರಿಯ ಧರ್ಮವೇ ದೇಹವನ್ನು ಧರಿಸಿ ಬಂದಿತ್ತು ಅಂತ ಹೇಳ್ತಾರೆ. ಕುಮಾರ ಸಂಭವ ಕಾವ್ಯದಲ್ಲೂ ಕೂಡ ಬ್ರಹ್ಮಚರ್ಯ ಆಶ್ರಮವೇ ದೇಹವನ್ನು ಧರಿಸಿ ಬಂದಿತ್ತು ಅಂತ ಅಲ್ಲಿ ಹೇಳಿದಾನೆ. ಇಲ್ಲಿ ಕ್ಷತ್ರಿಯ ಧರ್ಮವೇ ದೇಹವನ್ನು ಧರಿಸಿ ಬಂದಿತ್ತು ಅಂತ ಹೇಳ್ತಾನೆ. ದೇಹ ಧರಿಸಿರ್ತಕ್ಕಂಥ ಕ್ಷತ್ರಿಯ ಧರ್ಮ. ಇದರಿಂದ ನಾವು ತಿಳ್ಕೊಳ್ಬೋದು ದಿಲೀಪ ಚಕ್ರವರ್ತಿಯು ಕ್ಷತ್ರಿಯನಾಗಿ ಹೇಗೆ ತನ್ನ ಕರ್ಮವನ್ನು ಕಾರ್ಯವನ್ನು ನಿರ್ವಹಿಸಿದ್ದಾನೆ ಎಂಬುದಾಗಿ. ಹಾಗೆ ಮುಂದೆ ಬರೆದು ಹೇಳ್ತಾನೆ ದಿಲೀಪ ಚಕ್ರವರ್ತಿ ಹೇಗಿದ್ದ ಅಂತ ಕೇಳುವಾಗ, ಪ್ರಜಾನಾಂ ವಿನಜಾಧಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾಪಿತರಸ್ತಾಸಾಂ ಕೇವಲಂ ಜನ್ಮ ಹೇತವಃ. ಪ್ರಜೆಗಳಲ್ಲಿ ದಿಲೀಪನು ವಿನಯ ಉಂಟಾಗುವಂತೆ ಮಾಡಿದ್ದ ಅಂತ ಹೇಳ್ತಾನೆ. ಸಂಸ್ಕೃತದಲ್ಲಿ ವಿನಯ ಎಂಬುದಕ್ಕೆ ಬರೀ ತಗ್ಗಿ ಬಗ್ಗಿ ನಡೆಯೋದು ಅಂತ ಇಷ್ಟೇ ಅರ್ಥವಲ್ಲ, ಅಂತಃಕರಣದಲ್ಲಿರತಕ್ಕಂಥ ಒಂದು ಸಂಸ್ಕಾರಕ್ಕೆ ವಿನಯ ಅಂತ ಹೆಸರು. ಎಲ್ಲ ಪ್ರಜೆಗಳು ರಾಜನನ್ನು ಅನುಸರಿಸಿ ಸಂಸ್ಕಾರವಂತರಾಗಿದ್ದರು ಅಂದರೆ ಇಮಿನೆಂಟ್ ಸಂಸ್ಕಾರವಂತನಾಗಿರಬೇಕು ಅಂತ ನಾವು ಊಹೆ ಮಾಡಬೇಕಾಯಿತು. ಮತ್ತೆ ಹೇಳ್ತಾನೆ ರಕ್ಷಣಾತ್ ಭರಣಾದಪಿ, ಪ್ರಜೆಗಳಲ್ಲಿ ಸಂಸ್ಕಾರ ಉಂಟು ಮಾಡಿದ್ದು, ಅವರನ್ನು ಪಾಲನೆ ಮಾಡಿದ್ದು ಮತ್ತು ಪೋಷಣೆ ಮಾಡಿದ್ದು. ಇದರಿಂದ ಏನಾಯಿತು, ಸಪಿತ ದಿಲೀಪನೇ ನಿಜವಾದ ತಂದೆ. ಪ್ರಜೆಗಳಿಗೆ ನಿಜವಾದ ತಂದೆ ಯಾರು, ದಿಲೀಪನೇ. ಮತ್ತು ಬಾಕಿ ತಾಯಿ ತಂದೆಗಳು, ತಾಸಾಂ ಪಿತರಹ ಜನ್ಮಹೇ ತವಹ, ಬರೀ ಹುಟ್ಟಲಿಕ್ಕೆ ನಿಮಿತ್ತವಾಗಿದ್ದರಷ್ಟೇ, ತಾಯಿ ತಂದೆಯನ್ನು ಜನಿಸಿದಾರಷ್ಟೇ. ಜನ್ಮ ಕೊಟ್ಟವರು ತಾಯಿ ತಂದೆ. ವಿನಯ, ರಕ್ಷಣಾ ಮತ್ತು ಭರಣ ಮೂರು ಕಾರ್ಯವೂ ಕೂಡ ದಿಲೀಪ ಮಾಡಿದ್ದ. ಇದು ಚಕ್ರವರ್ತಿಯ ಉತ್ತಮೋತ್ತಮವಾಗಿರ್ತಕ್ಕಂಥ ಒಂದು ಲಕ್ಷಣ. ಆಳ್ವಿಕೆಯನ್ನು ಮಾಡತಕ್ಕಂಥವ್ರು ಪ್ರಜೆಗಳಲ್ಲಿ ಏನನ್ನು ಉಂಟು ಮಾಡಬೇಕು ಎಂಬ ಒಂದು ಸಂದೇಶವನ್ನು ಇದರ ಮೂಲಕ ಕಾಳಿದಾಸ ಕೊಡ್ತಾ ಇದ್ದಾನೆ. ಪ್ರಜಾನಾಂ ವಿನಜಾಧಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ ಅಂತ ಹೇಳಿದ. ಹಾಗೆಯೇ ಮುಂದುವರೆದು ಅವನಿಗೆ ಸುದಕ್ಷಿಣೆ ಅಂತ ಹೇಳ್ತಕ್ಕಂಥ ಪತ್ನಿ, ಆ ಸುದಕ್ಷಿಣೆಯ ಪತ್ನಿಯಲ್ಲಿ ಅವನಿಗೆ ಬಹುಕಾಲ ಸಂತತಿಯಾಗಲಿಲ್ಲ. ಸಂತತಿ ಆಗದೇ ಇದ್ದಾಗ ಸಂತತಿ ಯಾತಕ್ಕಾಗಿ ಅಂದರೆ ಸೂರ್ಯವಂಶದ ರಾಜರು ಸಂತತಿಯನ್ನು ಯಾತಕ್ಕೆ ಅಪೇಕ್ಷೆ ಪಡ್ತಿದ್ರು ಅಂದರೆ ತಮ್ಮ ಉತ್ತರಾಧಿಕಾರಿಯಾಗಿ ಪ್ರಜೆಗಳನ್ನು ಪಾಲನೆ ಮಾಡತಕ್ಕಂಥವ್ರು ಯಾರೂ ಇರೋದಿಲ್ಲ, ಅದಕ್ಕೆ ಬೇಕು ಎಂಬುದಾಗಿ ಸಂತತಿಯ ಅಪೇಕ್ಷೆ, ತಮ್ಮ ಸುಖಕ್ಕೋಸ್ಕರವಾಗಲ್ಲ. ಹೀಗಾಗಿ ಅವನು ಸಂತತಿ ಆಗದೇ ಇದ್ದಾಗ ಏನು ಪ್ರತಿಬಂಧವಿರಬಹುದು ಎಂಬುದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಗುರುಗಳಾದಂಥ ವಸಿಷ್ಠರ ಆಶ್ರಮಕ್ಕೆ ತೆರಳುತ್ತಾನೆ. ಆ ತೆರಳುವಾಗ ಅಥಾಭ್ಯರ್ಚ ವಿಧಾತಾರಂ ಪ್ರಯತೋ ಪ್ರಯತೌ ಪುತ್ರಕಾಮ್ಯಯ ತೌ ದಂಪತಿ ವಸಿಷ್ಠಸ್ಯ ಗುರೋರ್ಜಗ್ಮತುರಾಶ್ರಮಂ. ಏನು ಪ್ರತಿಬಂಧವಿದೆ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ದಂಪತಿಗಳು, ದಿಲೀಪ ಮತ್ತು ಸುದಕ್ಷಿಣೆ ದಂಪತಿಯರು ನೇರವಾಗಿ ರಾಜ್ಯಭಾರವನ್ನು ಆತ ಮಂತ್ರಿಗಳಿಗೆ ವಹಿಸಿ ವಸಿಷ್ಠರ ಆಶ್ರಮಕ್ಕೆ ತೆರಳುತ್ತಾರೆ. ವಸಿಷ್ಠರ ಆಶ್ರಮಕ್ಕೆ ತೆರಳಿ ವಸಿಷ್ಠರ ದರ್ಶನವನ್ನು ಮಾಡ್ತಾರೆ. ಆ ವಸಿಷ್ಠರ ದರ್ಶನವನ್ನು ಮಾಡಿ ವಸಿಷ್ಠರಲ್ಲಿ ದಿಲೀಪನು ಪ್ರಾರ್ಥನೆಯನ್ನು ಮಾಡ್ತಾನೆ. ವಸಿಷ್ಠರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ದಿಲೀಪನನ್ನು. ಉಪಪನ್ನನ್ನನು ಶಿವಂ ಸಪ್ತಸ್ವಂಗಸು ಯಸ್ಯ ಮೇ ದೈವೀನಾಂ ಮಾನುಷೀಣಾಂಚ ಪ್ರತಿಹರ್ತಾ ತ್ವಮಾಪದಾಂ. ಪ್ರಜೆಗಳಿಗೆ ಉಂಟಾಗಿರ್ತಕ್ಕಂಥ ಎಲ್ಲ ವಿಪತ್ತುಗಳನ್ನು ಪರಿಹಾರ ಮಾಡ್ತಾ ಇದ್ದೀಯ ನೀನು ಎಂಬುದಾಗಿ ಕೇಳ್ತಾರೆ. ವಸಿಷ್ಠ ಹೇಳ್ತಾನೆ, ದಿಲೀಪರ ಹೇಳ್ತಾ ಉತ್ತರ ಕೊಡ್ತಾನೆ ದಿಲೀಪ. ತವ ಮಂತ್ರಕೃತೋ ಮಂತ್ರೈ ದೂರಾತ್ ಪ್ರಸಮಿತಾರಿಭಿಃ ಪ್ರತ್ಯಾದಿಷ್ಯಂತ ಇವ ಮೇ ದೃಷ್ಟಲಕ್ಷ್ಯಭಿದಶ್ಚರಾಃ. ದಿಲೀಪ ಉತ್ತರ ಕೊಡ್ತಾನೆ, ಭಗವನ್ ತಾವು ದೂರದಿಂದಲೇ ನನಗೆ ಆಶೀರ್ವಾದವನ್ನು ಮಾಡಿ ನನ್ನ ರಾಜ್ಯವು ನಿರ್ವಿಘ್ನವಾಗಿ ನಡೆಯಬೇಕು ಎಂಬುದಾಗಿ ಆಶೀರ್ವಾದ ಮಾಡಿದ್ದೀರಿ. ಆ ಆಶೀರ್ವಾದ ಬರದಿಂದಲೇ ನನ್ನ ರಾಜ್ಯವು ನಿರ್ವಿಘ್ನವಾಗಿ ನಡೀತಾ ಇದೆ. ನನ್ನ ಬಾಣವೂ ಕೂಡ ಶತ್ರುಗಳನ್ನು ನಾಶನ ಮಾಡ್ತದೆ, ಆದರೆ ನನ್ನ ಬಾಣ ದೃಷ್ಟ ಲಕ್ಷ್ಯ ಭಿದಃ, ನೋಡ್ತಕ್ಕ ಯಾವ ಕಣ್ಣಲ್ಲಿ ನೋಡ್ಬೋದು ಅಂಥ ಲಕ್ಷ್ಯವನ್ನು ಮಾತ್ರ ಭೇದಿಸುತ್ತೆ.
ನೀವು ಕಾಣದೇ ಇರತಕ್ಕಂತಹ ಲಕ್ಷ್ಯವನ್ನು ಭೇದಿಸತಕ್ಕಂತಹ ತಪೋಯೋಗ್ಯರಾಗಿದ್ದೀರಿ. ಹಾಗಾಗಿ ನೀವು ನಿಮ್ಮ ಆಶೀರ್ವಾದದ ಬಲದಿಂದ ನನ್ನ ಕೇವಲ ಒಂದು ಸಣ್ಣ ಬಾಣಗಳಿಂದ ಅಷ್ಟೇ ಅದರಿಂದ ಹೆಚ್ಚು ರಕ್ಷಣೆ ಆಗ್ತಾ ಇಲ್ಲ, ತಮ್ಮ ಆಶೀರ್ವಾದದ ರಕ್ಷಣೆ ಆಗ್ತಾ ಇದೆ ಅಂತ ಹೇಳ್ತಾನೆ. ಆದರೆ ದಿಲೀಪ ಹೇಳ್ತಾನೆ, ಕಿಂತು ವದ್ವಾಂ ತವೈತಸ್ಯಾಂ ಅದೃಷ್ಟ ಸದಸ ಪ್ರಜಂ ನಮಾಮವತಿ ಸದ್ವೀಪ ರತ್ನಸೂರಭಿಮೇಧಿನೀ. ಕಾಳಿದಾಸನು ಭಾವಗ್ರಾಹಿ ಎಂಬುದು ಈ ಶ್ಲೋಕದಲ್ಲಿ ಕಾಣ್ತದೆ. ಹೇಗೆ ಅಂದರೆ ದಿಲೀಪ ಹೇಗೆ ಹೇಳ್ತಾನೆ ಅಂದರೆ, ಭಗವನ್ ನಾನು ಈ ರಾಜ್ಯವನ್ನು ಆಡ್ತಾ ಇದ್ದೇನೆ ನಿರ್ವಿಘ್ನವಾಗಿ ನಿಜ, ಆದರೆ ನಿಮ್ಮ ಸೊಸೆಯಾಗಿರ್ತಕ್ಕಂಥ ಈ ಸುದಕ್ಷಿಣೆಯಲ್ಲಿ ನನಗೆ ಅನುರೂಪನಾದಂತಹ ಸಂತತಿಯನ್ನು ಪಡೆಯದೇ ಇರುವುದರಿಂದ ನಿಮ್ಮ ಸೊಸೆಯಲ್ಲಿ ಎಂಬ ಶಬ್ದವನ್ನು ಕಾಳಿದಾಸ ಇಟ್ಟಿದ್ದಾನೆ. ವಧು ಶಬ್ದಕ್ಕೆ ಸಂಸ್ಕೃತದಲ್ಲಿ ಸ್ತ್ರೀ ಅಂತಲೂ ಅರ್ಥ, ಸೊಸೆ ಅಂತಲೂ ಅರ್ಥ. ವಸಿಷ್ಠರನ್ನು ಕುರಿತು ಹೇಳ್ತಾನೆ ದಿಲೀಪ, ತಮ್ಮ ಸೊಸೆಯಾಗಿರ್ತಕ್ಕಂಥ ಈ ಸುದಕ್ಷಿಣೆಯಿಂದ ಸಂತತಿಯನ್ನು ಪಡೆದಿಲ್ಲ, ಹಾಗಾಗಿ ನಾನು ಇಡೀ ರಾಜ್ಯವನ್ನು ಆಡ್ತಾ ಇದ್ರೂ ಕೂಡ ರತ್ನಸೂರಭಿಮೇದಿನಿ ಅಂತ ಹೇಳಿದ್ದಾನೆ ಕಾಳಿದಾಸ. ಈ ಭೂಮಿ ಅನೇಕ ರತ್ನವನ್ನು ಕೊಟ್ಟರೂ ಕೂಡ ನನಗೆ ಸಮಾಧಾನ ಆಗ್ತಾ ಇಲ್ಲ. ರಾಜನಿಗೆ ಇಬ್ಬರು ಭಾರ್ಯೆಯರು, ಭೂಮಿಯೇ ಒಂದು ಭಾರ್ಯೆ, ಅವನಿಗೆ ಭೂಪತಿ ಅಂತ ಹೆಸರು ಸಂಸ್ಕೃತದಲ್ಲಿ. ಭೂಮಿಯೇ ಸ್ತ್ರೀ ಮತ್ತು ತನ್ನ ಅಂತಃಪುರದ ಸ್ತ್ರೀ, ಹೀಗೆ ಎರಡು ರೀತಿ ಇಬ್ಬರು ಇಡ್ತಾರೆ ರಾಜನಿಗೆ ಯಾವಾಗಲೂ ಅಷ್ಟೆ. ಕಾಳಿದಾಸನು ರತ್ನಸೂರಭಿಮೇದಿನಿ, ರತ್ನಗಳನ್ನು ಕೊಡ್ತಾ ಇದ್ದರೂ ಕೂಡ ಈ ಭೂಮಿಯಿಂದ ನನಗೆ ಸಂತೋಷವಾಗಲಿಲ್ಲ, ಯಾಕೆ ಅಂದರೆ ನಿಮ್ಮ ಸೊಸೆಯಾದಂಥ ಈ ಸುದಕ್ಷಿಣೆಯಲ್ಲಿ ಸಂತತಿಯನ್ನು ನಾನು ಪಡೆದಿಲ್ಲ, ಆದ್ದರಿಂದ ನನಗೆ ಸಮಾಧಾನವಾಗಿಲ್ಲ ಭಗವನ್ ಎಂಬುದಾಗಿ ಹೇಳ್ತಾನೆ. ಆವಾಗ ವಸಿಷ್ಠರು ಯಾತಕ್ಕಾಗಿ ಇವನಿಗೆ ಸಂತತಿ ಆಗಿಲ್ಲ ಎಂಬುದನ್ನು ಧ್ಯಾನದಿಂದ ಯೋಚನೆ ಮಾಡ್ತಾರೆ. ಕ್ಷಣಮಾತ್ರ ಮೃಷಿಸ್ತಸ್ಥವು ಸುಪ್ತಮೀನ ಜೀವಹೃದ, ಒಂದು ಕ್ಷಣಕಾಲ ಧ್ಯಾನಸ್ಥಿ ಮಿತಲೋಚನ, ಧ್ಯಾನದಿಂದ ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿ ಯಾಕೆ ದಿಲೀಪನಿಗೆ ಸಂತತಿ ಆಗಿಲ್ಲ ಎಂಬುದನ್ನು ಆಲೋಚನೆ ಮಾಡ್ತಾರಂತೆ. ಆಲೋಚನೆ ಮಾಡುವಾಗ ಒಂದು ಉಪಮಾನ ಕೊಟ್ಟಿದ್ದಾನೆ ಕಾಳಿದಾಸ, ಸುಪ್ತಮೀನ ಜೀವಹೃದ. ಆ ವಸಿಷ್ಠ ಮಹರ್ಷಿಗಳ ಮನಸ್ಸು ಹೇಗಿತ್ತು ಅಂದರೆ, ನಿದ್ದೆ ಮಾಡ್ತಾ ಇರತಕ್ಕಂಥ ಮೀನಿನಿಂದ ಕೂಡಿರುವ ನೀರಿನ ಆಳವಾದ ಮಡುವಿನಂತೆ ಇತ್ತು. ಈ ಉಪಮಾನದ ಔಚಿತ್ಯವನ್ನು ಆಳವಾಗಿ ಆಲೋಚನೆ ಮಾಡಬೇಕು. ವಸಿಷ್ಠರ ಮನಸ್ಸು, ವಸಿಷ್ಠರೇ ಒಂದು ಮಡು, ನೀರಿನ ಮಡು, ಅದರಲ್ಲಿ ಮನಸ್ಸು ಎಂಬುದು ಒಂದು ಮೀನಿನಂತೆ, ನಿದ್ದೆ ಮಾಡಿರ್ತಕ್ಕಂಥ ಮೀನು ಅಂತ ಹೇಳಿದ್ದಾನೆ. ಮೀನಿನಷ್ಟು ಚಂಚಲವಾಗಿರ್ತಕ್ಕಂಥದ್ದು ಪ್ರಾಣಿ ಜಲಚರ ಯಾವುದೂ ಇಲ್ಲ. ಜಲಚರಗಳಲ್ಲಿ ಅತ್ಯಂತ ಚಪಲವಾಗಿ ಓಡಾಡ್ತಕ್ಕಂಥದ್ದು ಮೀನು. ಆದರೆ ಮೀನು ನಿದ್ದೆ ಮಾಡಿಬಿಟ್ರೆ ನೀರಿನ ಒಳಗೆ ಸ್ತಬ್ಧವಾಗಿರ್ತದೆ. ಹಾಗೆ ಮನಸ್ಸನ್ನು ಮೀನಿಗೆ ಹೋಲಿಸಿರುವ ಕಾರಣ ವಸಿಷ್ಠರ ಮನಸ್ಸು ಎಷ್ಟು ಏಕಾಗ್ರವಾಗಿತ್ತು ಅಂದರೆ, ಸುಪ್ತ ಮೀನ ಜೀವ ಹೃದ, ಅಷ್ಟು ಏಕಾಗ್ರವಾಗಿ ವಿಚಾರ ಮಾಡಿ ಹೇಳ್ತಾರೆ ದಿಲೀಪನಿಗೆ, ದಿಲೀಪ ಯಾತಕ್ಕಾಗಿ ನಿನಗೆ ಸಂತತಿ ಆಗಲಿಲ್ಲ ಅಂದರೆ, ನೀನೊಮ್ಮೆ ಇಂದ್ರನನ್ನು ಸಹಾಯಕ್ಕೋಸ್ಕರವಾಗಿ ಇಂದ್ರನ ಬಳಿ ಹೋಗಿದ್ದೆ, ಇಂದ್ರಲೋಕದಿಂದ ಹಿಂದಿರುಗಿ ಬರುವಾಗ ದೇವಗಂಗೆಯ ಸಮೀಪದಲ್ಲಿ ಕಾಮಧೇನು ಇತ್ತು, ಕಾಮಧೇನುವನ್ನು ನಮಸ್ಕರಿಸಲಿಲ್ಲ ನೀನು. ಸನಾತನ ಸಂಪ್ರದಾಯದಲ್ಲಿ ಎಲ್ಲಿ ಗೋವು ಕಾಣಿಸೋ ಗೋವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು, ನೀನು ನಮಸ್ಕಾರ ಮಾಡಲಿಲ್ಲ, ಅದಕ್ಕಾಗಿ ಆ ಕಾಮಧೇನುವು ನಿನಗೆ ಶಾಪವನ್ನು ಕೊಟ್ಟಿತು. ಮತ್ಪ್ರಸೂತಿ ಮನಾರಾಧ್ಯ, ಹೇ ದಿಲೀಪ, ನೀನು ನನಗೆ ನಮಸ್ಕಾರ ಮಾಡಲಿಲ್ಲವಾದ ಕಾರಣ ನಿನಗೆ ಸಂತತಿ ಆಗದೇ ಇರಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿತು. ಅದು ಕಾಳಿದಾಸ ಹೇಳ್ತಾನೆ, ಪೂಜ್ಯ ಪೂಜಾ ವ್ಯತಿಕ್ರಮ, ಪೂಜ್ಯರಿಗೆ ಸಲ್ಲಿಸಬೇಕಾಗಿರ್ತಕ್ಕಂತಹ ಪೂಜೆಯನ್ನು ಸರಿಯಾಗಿ ಸಲ್ಲಿಸದೆ ಹೋದರೆ ಆವಾಗ ಅನಿಷ್ಟ ಕಟ್ಟಿಟ್ಟದ್ದು, ಆದ್ದರಿಂದೇ ನಿನಗೆ ಅಡ್ಡಿಯಾಗಿದೆಯಪ್ಪ ದಿಲೀಪ, ಹಾಗಾದರೆ ನೀನು ಕಾಮಧೇನುವನ್ನು ಸೇವೆ ಮಾಡಬೇಕು.
ಆದರೆ ಕಾಮಧೇನು ಇವಾಗ ಇಲ್ಲಿಲ್ಲ ಅದು ವರುಣ ಲೋಕಕ್ಕೆ ಹೋಗಿದೆ ವರುಣನ ಯಾಗಕ್ಕೋಸ್ಕರವಾಗಿ ವರುಣ ಲೋಕಕ್ಕೆ ಹೋಗಿದೆ ಆದರೆ ಕಾಮಧೇನುವಿನ ಮಗಳಾದಂತ ನಂದಿನಿ ನಮ್ಮ ಆಶ್ರಮದಲ್ಲಿ ಇದ್ದಾಳೆ ಅವಳ ಸೇವೆಯನ್ನು ಮಾಡಬೇಕು ನೀನು ಎಂಬುದಾಗಿ ಆಜ್ಞೆ ಮಾಡುತ್ತಾರೆ ಹಾಗೆ ಹೇಳುವಾಗ ನೀನು ಸೇವೆಯನ್ನು ಮಾಡಬೇಕು ಅಂತ ಹೇಳುವ ಹೊತ್ತಿಗೆ ಸರಿಯಾಗಿ ನಂದಿನಿ ಧೇನು ಅಲ್ಲೇ ಬಂದುಬಿಡುತ್ತದೆ ಅದನ್ನ ಕಾಳಿದಾಸ ಹೇಳ್ತಾನೆ ಹೇಳುವ ಸಮಯಕ್ಕೆ ಸರಿಯಾಗಿ ನಂದಿನಿ ಬಂದಿದ್ದರಿಂದ ಅವ್ಯಾಕ್ಷೇಪೋ ಹಿ ಕಾರ್ಯಸ್ಯ ಭವಿಷ್ಯಂತ್ಯಾಹ ಲಕ್ಷಣಂ ಯಾವುದನ್ನು ನಾವು ಮನಸ್ಸಿನ ಆಲೋಚನೆ ಮಾಡ್ತಾ ಇರ್ತೇವೋ ತಾನಾಗಿ ಒದಗಿ ಬಂದುಬಿಟ್ರೆ ಕಾರ್ಯಸಿದ್ಧಿ ಆಗೇ ಆಗುತ್ತೆ ಅಂತ ಅರ್ಥ ಅಂತ ಹೇಳ್ತಾನೆ ಹಾಗಾಗಿ ಯಾವ ನಂದಿನಿ ಧೇನುವನ್ನು ಸೇವೆ ಮಾಡಬೇಕು ಅಂತ ವಸಿಷ್ಠರ ಆಜ್ಞೆ ಮಾಡಿದ್ರೋ ನಂದಿನಿ ಧೇನುವೇ ನಿವವೃತೇ ವನಾತ್ ಕಾಡಿನಿಂದ ಹಿಂದೆ ಬಂತು ಹಿಂದೆ ಬಂದಾಗ ನೀನು ಸೇವೆ ಮಾಡು ಹೇಗೆ ಹೇಗೆ ಸೇವೆ ಮಾಡಬೇಕು ನೀನು ಸೇವೆ ಮಾಡಲಿಕ್ಕೋಸ್ಕರವಾಗಿ ಒಂದು ನಿಯಮವನ್ನು ಹೇಳ್ತಾರೆ ಅವರು ನೀನು ನಂದಿನಿ ಧೇನುವನ್ನು ಪರಿಚರ್ಯೆ ಮಾಡಬೇಕು ಹೇಗೆ ಪ್ರಸ್ಥಿತಾಯಾಂ ಪ್ರತಿಷ್ಠೇಥಾಃ ಸ್ಥಿತಾಯಾಂ ಸ್ಥಿತಿಮಾಚರೇಹ ನಿಷಣ್ಣಾಯಾಂ ನಿಷೀದಾಸ್ಯಾಂ ಈತಾಂಭಸಿ ಪಿಬೇರಪಃ ನಂದಿನಿ ಧೇನು ಹೊರಡತ್ತಾ ನೀ ಹೊರಡಬೇಕು ನಿಂತ್ಕೊಂತಾ ನಿಲ್ಲಬೇಕು ಕೂರತ್ತಾ ಕೂಡ್ಕೊಳ್ಬೇಕು ಅದು ನೀರು ಕುಡಿಯುತ್ತಾ ಅವ ನೀರು ಕುಡಿಬೇಕು ಪ್ರಸ್ಥಿತಾಯಾಂ ಪ್ರತಿಷ್ಠೇಥಾಃ ಸ್ಥಿತಾಯಾಂ ಸ್ಥಿತಿಮಾಚರೇ ಅಷ್ಟೇ ಅಲ್ಲ ನಿಷಣ್ಣಾಯಾಂ ನಿಷೀದಾಸ್ಯಾಂ ಪೀತಾಂಭಸಿ ಪಿಬೇರಪ ಇಷ್ಟು ನಿಯಮವನ್ನು ಮಾಡಬೇಕು ಹಾಗಿದ್ರೆ ಆಗತ್ತೆ ಅಂತ ಹೇಳಿ ಅಸ್ತು ಅಂತ ಹೇಳ್ತಾನೆ ದಿಲೀಪ ಆಯಿತು ಅಂತ ಹೇಳಿ ಇದಿಷ್ಟು ಕೂಡ ಯಾತಕ್ಕಾಗಿ ಗೋರಕ್ಷಣೆಯನ್ನು ಅವನು ವಹಿಸ್ಕೊಳ್ತಾನೆಂದರೆ ಇದರಿಂದ ಸಂತತಿಯಾಗಿ ರಾಜ್ಯಕ್ಕೆ ಉತ್ತರಾಧಿಕಾರ ಲಭ್ಯವಾಗ್ತಾನೆ ಅಂತಕ್ಕಂಥ ದೊಡ್ಡ ದೃಷ್ಟಿ ದಿಲೀಪನಿಗೆ ತನಗೆ ಸಂತತಿ ಆಗಬೇಕು ಅಂತ ರಘುವಂಶ ಚಕ್ರವರ್ತಿಯಲ್ಲಿ ಎಲ್ಲೂ ಯೋಚನೆ ಮಾಡಿಲ್ಲ ತಮ್ಮ ಸಂತತಿ ತಮ್ಮ ಕುಟುಂಬದ ಕ್ಷೇಮಕ್ಕೆ ಅಂತ ಯೋಚನೆ ಮಾಡ್ತಕ್ಕಂಥದ್ರಲ್ಲ ಯಾತಕ್ಕಾಗಿ ಸಂತತಿ ಅಂತಂದರೆ ಉತ್ತರಾಧಿಕಾರಿ ಬಂದು ಪ್ರಜೆಗಳಿಗೆ ಸರಿಯಾದ ಆಡಳಿತ ಕೊಡ್ತಕ್ಕಂಥ ರಾಜ ಬರಬೇಕು ಎಂಬುದು ಅವರ ದೃಷ್ಟಿ ಹಾಗಾಗಿ ಅದನ್ನು ಅಂಗೀಕಾರ ಮಾಡ್ತಾನೆ ಅಂಗೀಕಾರ ಮಾಡಿದ ಮೇಲೆ ಆ ದಿನ ವಸಿಷ್ಠರು ಆಶ್ರಮದಲ್ಲಿ ಅವನಿಗೆ ಇಲ್ಲಿನ ವಿಶ್ರಾಂತಿ ಮಾಡು ಬೆಳಗ್ಗೆಯಿಂದ ನೀನು ನಂದಿನಿ ಸೇವೆ ಮಾಡಬೇಕು ನೀನು ಮಾತ್ರ ಅಲ್ಲ ನಿನ್ನ ಪತ್ನಿಯೂ ಕೂಡ ಸೇವೆ ಮಾಡಬೇಕು ಆ ಪ್ರತಿನಿತ್ಯ ಬೆಳಗ್ಗೆ ಹೊರಡುವಾಗ ಕಳಿಸ್ಕೊಡ್ಬೇಕು ರಾತ್ರಿ ಬಂದಾಗ ಆರತಿ ಮಾಡಿ ಗೋವನ್ನು ಸ್ವಾಗತಿಸಬೇಕು ನಿನ್ನ ಪತ್ನಿ ಅಂತ ಹೇಳ್ತಾರೆ ಅಸ್ತು ಎಂಬುದಾಗಿ ಕುಶಶಯನಂ ನಿನಾಯ ಆ ದಿನ ರಾತ್ರಿಯಲ್ಲಿ ದರ್ಭೆಯ ಹಾಸಿಗೆಯಲ್ಲಿ ಮಲಗ್ತಾನೆ ದಿಲೀಪ ಆ ಕಾಳಿದಾಸ ಹೇಳ್ತಾನೆ ದರ್ಭೆಯ ಹಾಸಿಗೆಯಲ್ಲಿ ಮಲಗಿದರೂ ಕೂಡ ದಿಲೀಪನಿಗೇನೂ ಕಷ್ಟವಾಗಲಿಲ್ಲ ಯಾಕೆಂದರೆ ದೊಡ್ಡ ಉದ್ದೇಶಕ್ಕಾಗಿ ಕಷ್ಟವನ್ನು ಸಹಿಸ್ತಕ್ಕಂಥದ್ದು ಮಹಾತ್ಮರ ಲಕ್ಷಣ ಹಾಗಾಗಿ ಅಲ್ಲಿ ಮಲ್ಕೊಳ್ತಾನೆ ಬೆಳಗಿನ ಸಮಯದಲ್ಲಿ ವಸಿಷ್ಠಾಶ್ರಮದ ಶಿಷ್ಯರು ವೇದಾಧ್ಯಯನ ಮಾಡುವಾಗ ಉಷಃಕಾಲ ಅಂತ ಗೊತ್ತಾಗುತ್ತೆ ಆವಾಗ ಎದ್ದು ಆ ನಂದಿನಿ ಧೇನು ಸೇವೆಗೆ ಸಿದ್ಧನಾಗ್ತಾನೆ